ಕನ್ನಡದ ಒಂದು ಸಿನಿಮಾ, ಆ ಸಿನಿಮಾದ ಟೀಸರನ್ನು ಲಾಂಚ್ ಮಾಡುವಂಥ ಒಂದು ಕಾರ್ಯಕ್ರಮ ಬಡವರ ಮಕ್ಕಳು ಬೆಳಿಬೇಕಂದ್ರಯ್ಯ. ಎಷ್ಟು ಚೆಂದ ಇದೆ ನೋಡಿ, ಬಡವರ ಮಕ್ಕಳು ಬೆಳಿಬೇಕಂದ್ರಯ್ಯ ಅಂತ. ಬಡವರ ಮಕ್ಕಳು ಬೆಳಿಬೇಕು ಅಂತಂದರೆ ಎರಡು ವಿಚಾರ ಗೊತ್ತಾಗ, ಎರಡು ವಿಚಾರ ಬಹಳ ಅಮೂಲ್ಯವಾದಂಥದ್ದು. ಒಂದು ವೇದಿಕೆ, ಕನ್ನಡ ಮಕ್ಕಳಿಗೆ ಒಂದು ವೇದಿಕೆ ಸಿಗುವಂಥದ್ದು. ಎರಡನೆಯದ್ದು ಕನ್ನಡದ ಮಕ್ಕಳನ್ನು, ಅಂದರೆ ಕನ್ನಡದ ಮಕ್ಕಳನ್ನು, ಬಡವರ ಮಕ್ಕಳನ್ನು ಸ್ವೀಕರಿಸುವಂಥ ಮನಸ್ಸು. ಇವತ್ತು ಕನ್ನಡದ ಅಥವಾ ನನ್ನ ವಿಚಾರಕ್ಕೆ ಅಂತ ಬಂದಾಗ ಬಡವರ ಮಕ್ಕಳು ಬೆಳಿಬೇಕು ಅಂತ ಅನ್ನೋವಂಥ ವಿಚಾರ ಏನಿದೆಯಲ್ಲ, ಅದಕ್ಕೆ ಚಿತ್ರರಂಗ ಕೊಟ್ಟಂಥ ವೇದಿಕೆ ಮತ್ತು ಇಷ್ಟು ಮನಸ್ಸುಗಳಲ್ಲಿದೆ ಗೊತ್ತಾ, ಬಾರಪ್ಪ ನಾವು ನೋಡ್ತೀವಿ ಅಂತ ಹೇಳುವಂಥದ್ದು. ಬಡವರ ಮಕ್ಕಳು ಬೆಳಿಬೇಕು ಅಂತ ಅನ್ನೋದಕ್ಕೆ ಖಂಡಿತವಾಗಲೂ ಬೆಳೆದೇ ಬೆಳೀತಾರೆ ಅಂತ ಅನ್ನೋದಕ್ಕೆ ನನಗಿಂತ ಒಂದು ದೊಡ್ಡ ಉದಾಹರಣೆ ಏನೂ ಇಲ್ಲ. ನನ್ನಂಥ ಒಬ್ಬ ಶರಣ್ ಇಲ್ಲಿ ನಿಜವಾಗ್ಲೂ ಇರ್ತಾ ಇರಲಿಲ್ಲ. ಕನ್ನಡದ ಮಕ್ಕಳು, ಕನ್ನಡದ ಮಕ್ಕಳನ್ನು ಬೆಳಿಬೇಕು. ಯಾಕಂತಂದರೆ ಇವತ್ತು ಇಷ್ಟು ಚೆಂದ ಇಲ್ಲಿರುವಂಥ ತಂಡ ನನಗೆ ಗೊತ್ತಾಗ್ತಾ ಇದೆ. ಈ ಚಿತ್ರ ಎಷ್ಟು ಶಕ್ತಿಯುತವಾಗಿರುತ್ತೆ ಅಂತ ಅನ್ನೋದಕ್ಕೆ ಈ ಇಡೀ ಇಲ್ಲಿ ತಂಡ ನಿಂತಿದೆಯಲ್ಲ, ಈ ತಂಡನೇ ನನಗೆ ಹೇಳುತ್ತೆ. ಯಾಕಂದರೆ ಮಂಜು ಕವಿಯವರಿಂದ ಹೇಳ್ತೇನೆ, ಅವರ ಜೊತೆಯಲ್ಲಿ ಟೆಂಪರ್ ಅನ್ನುವಂಥ ಒಂದು ಸಿನಿಮಾದಲ್ಲಿ ನನಗೊಂದು ಹಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದರು. ಅವರು ಸಂಗೀತ ನಿರ್ದೇಶಕರನ್ನು ಹೌದು, ಮತ್ತು ಇಲ್ಲಿ ನೆರೆದಿರುವಂಥ ಎಷ್ಟು ಕಲಾವಿದರುಗಳೇನಿದ್ದಾರೆ ಇಲ್ಲಿ ಹೇಳುತ್ತೆ ಈ ಚಿತ್ರ ಎಷ್ಟು ಸುಭದ್ರವಾಗಿ ಮೂಡಿಬಂದಿರುತ್ತೆ ಅಂತ ಅನ್ನುವಂಥದ್ದು. ಮತ್ತು ಈ ಸಿನಿಮಾದ ಯಾರು ಹೀರೋ ಅಂತ ಕೇಳ್ತಾ ಇದ್ದೆ. ಇವತ್ತು ಇಲ್ಲಿ ನಿಂತಿರುವಂಥ ಇಷ್ಟು ಜನ ಕಲಾವಿದರಿದ್ದಾರಲ್ಲ, ಅಷ್ಟೂ ಜನ ಕಲಾವಿದರು ಈ ಸಿನಿಮಾದ ಹೀರೋಗಳೇ ಅಂತ ಹೇಳಿದ್ರೆ ತಪ್ಪೇನೂ ಇಲ್ಲ ರೀ, ನಾನು ಆಗಲೇ ಹೇಳ್ತಾ ಇದ್ದೆ. ಆಗ ಅದ್ರ ಮಧ್ಯದಲ್ಲಿ ಇನ್ನೊಬ್ಬ ದೊಡ್ಡ ಹೀರೋ ನನಗೆ ಕಂಡು ಬಂದಿದ್ದು ಯಾರು ಅಂತಂದರೆ ಸಿ ಎಸ್ ವೆಂಕಟೇಶ್ ಅವರು. ಅವ್ರಿಗೊಂದು ದೊಡ್ಡ ಚಪ್ಪಾಳೆ, ಯಾಕಂದರೆ ಈ ತಂಡದ ಜೊತೆಯಲ್ಲಿ ನಿಂತ್ಕೋಬೇಕು ಅಂತ, ಭದ್ರವಾಗಿ ನಿಂತ್ಕೋಬೇಕು ಅಂತ ಅನ್ನೋವಂಥ ಮನಸ್ಸು ಮಾಡುವಂಥ ನಿರ್ಮಾಪಕರಿದ್ದಾರೆ ಗೊತ್ತಾ. ಆ ಥರದ ಗಟ್ಟಿ ನಿರ್ಮಾಪಕರಿದ್ದಾಗ ಮಾತ್ರ ಈ ಥರದ ಒಂದು ತಂಡ ಶಕ್ತಿಯುತವಾಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ. ಇದು ಸತತವಾಗಿ 7ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಸಿ ಎಸ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ. 7 ಅಲ್ಲ, ಇನ್ನೂ 70 ವರ್ಷ ಆದ್ರೂ ಕೂಡ ಅವರಿಗೆ ಇನ್ನೂ ಅದ್ಧೂರಿಯಾಗಿ ಕನ್ನಡದ ಕಾರ್ಯಕ್ರಮಗಳನ್ನ ಮಾಡುವಂಥ ಶಕ್ತಿ ಆ ಕನ್ನಡಾಂಬೆ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ಒಂದು ತಂಡಕ್ಕೆ, ಈ ಒಂದು ಚಿತ್ರ ತುಂಬ ದೊಡ್ಡ ಯಶಸ್ಸಾಗಲಿ. ಈ ಯಶಸ್ಸು ಮುಖಾಂತರ ಮತ್ತು ಈ ತಂಡ ಒಂದಿಷ್ಟು ಸಿನಿಮಾಗಳು ಮಾಡುವಂಥ ಶಕ್ತಿ ಆ ಭಗವಂತ ತಂದುಕೊಡ್ಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.